ಕೃಷ್ಣ ಕ್ರಿಸ್ಟಲ್ ಸಂಸ್ಥೆ ಇದೆ, ಇವತ್ತು ಯಶಸ್ವಿ ಸಿನಿಮಾಗಳನ್ನ ಕೊಡ್ತಾ ಇದೆ. ಸೊ ಶೋಕಿ ಫಲ ರಿಲೀಸ್ ಆಗ್ತದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲನೇದಾಗಿ ನೀವು ಸುದ್ದಿ ಮನೆ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಟಿ ಆರ್ ಚಂದ್ರಶೇಖರ್, ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ನ ನಿರ್ಮಾಪಕ. ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಯ 6ನೇ ಚಿತ್ರ ಶೋಕಿವಾಲ. ಹೀಗಾಗಿ ಇದಕ್ಕೆ ಮುಂಚೆ ಚಮಕು, ಅಯೋಗ್ಯ, ಬೀರ್ಬಲ್, ಗುಬಿಮೇರೆ ಬ್ರಹ್ಮಾಸ್ತ್ರ, ಹುಟ್ಟೋಬದ ಶುಭಾಷಗಳು ಎಲ್ಲ ಅದ್ಭುತ ಯಶಸ್ವಿ ಚಿತ್ರಗಳನ್ನು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಶಸ್ವಿಯಾಗಿದೆ. ಅದೇ ಹುಮ್ಮಸ್ಸಿನಲ್ಲಿ 6ನೇ ಚಿತ್ರ ಶೋಕಿವಾಲ ಚಿತ್ರ ಇದೇ ತಿಂಗಳು, ಇದೇ ಏಪ್ರಿಲ್ಲು 29ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಇದಂತೂ ಭಾಳ ನನಗೆ ತುಂಬ ನಿರೀಕ್ಷೆ ಹುಟ್ಟಾಕಿರ್ತಕ್ಕಂಥ ಸಿನಿಮಾ, ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಯಾಕೆಂತಂದರೆ ಹಿಂದೆ ನಮ್ಮ ಜಾನರಲ್ಲಿ ಹಳ್ಳಿ ಸೊಗಡಿನ ಅಯೋಗ್ಯ ಸಿನಿಮಾ ಏ ರೀತಿಯಲ್ಲಿ ಬಂದು ಯಾವುದೋ ದೊಡ್ಡ ಮಟ್ಟಕ್ಕೆ ಶತೋದಿನೋತ್ಸವ ಕಾಣ್ತೋ ಅದೇ ಮಟ್ಟದ ಮತ್ತೊಂದು ಮುಂದುವರೆದ ಹೆಜ್ಜೆ ಅಂತಲೇ ಹೇಳ್ಬೋದು. ಶೋಕಿವಾಲ ಎಲ್ಲ ನಮ್ಮ ಗ್ರಾಮೀಣ ಹಿನ್ನೆಲೆಯಲ್ಲಿ ನೈಜ ಜೀವನದಲ್ಲಿ ದಿನನಿತ್ಯ ಏನು ನಡೀತಾ ಇದೆ, ಆ ಒಂದು ಆ ಸಂತೋಷ, ಆ ಫನ್ನು, ಎಂಟರ್ಟೈನ್ಮೆಂಟು, ನೈಜತೆ, ರಾಜಕೀಯ, ಆ ಒಂದು ಶೋಕಿ ಎಲ್ಲವೂ ನಮ್ಮ ಇವತ್ತಿನ ಸಮಯದಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಪಡ್ಡೆ ಹುಡುಗರೆಲ್ಲ ಯಾವ ರೀತಿಯ ಕಾಲ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ಜಾಕಿ ತಿಮ್ಮೇಗೌಡರು, ಚೊಚ್ಚಲ ನಿರ್ದೇಶಕರು, ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಕೂಡ ಹಳ್ಳಿಯಿಂದ ಎಣ್ಣೆ ಇಲ್ಲೆಲೆಯಿಂದ ಬಂದಿರತಕ್ಕಂಥವ್ರು. ಮೊದಲನೇ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಎಲ್ಲರೂ ಕೂಡ ಇದುವರೆಗೂ ಎಲ್ಲ ಸಿನಿಮಾಗಳು ಕೂಡ ಹೊಸ ನಿರ್ದೇಶಕ ತಂಡಕ್ಕೆ ಅವಕಾಶ ಕೊಟ್ಟಿರೋದಲ್ಲಿ ಮುಂದುವರೆದ ಭಾಗವಾಗಿ ಶೋಕಿವಾಲದಲ್ಲೂ ಕೂಡ ಇದೇ ರೀತಿಯಲ್ಲಿ ಹೊಸ ಚಿತ್ರ ನಿರ್ದೇಶ ಚೊಚ್ಚಲ ನಿರ್ದೇಶಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಜಾಕಿ ತಿಮ್ಮೇಗೌಡರು ಹಿಂದೆ ಇವರು KGFಅಲ್ಲಿ ಕೋ ಡೈರೆಕ್ಟರ್ ಆಗಿದ್ದರು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾ. ನೋಡಿದ್ದೀನಿ, ನಾವು ನಿರೀಕ್ಷೆಗೂ ಮೀರಿ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಉತ್ಸಾಹ, ಸಂಭ್ರಮ ನಮ್ಮ ಮನಸ್ಸಲ್ಲಿ, ಮುಖದಲ್ಲಿ ಎಲ್ಲ ಕಾಣಿಸ್ತಾ ಇದೆ. ತಾವು ನೋಡ್ಬೋದು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಭಾಳ ಚೆನ್ನಾಗಿ ಬಂದಿದೆ. ಆದಮೇಲೆ ಇದು ಎಲ್ಲ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಗಳೇ ಮೊಟ್ಟ ಮೊದಲೇ ಕಾಂಬಿನೇಷನ್ನೇ ನಮ್ಮ ನೋಡಿ ಜಾಕಿ ತಿಮ್ಮೇಗೌಡರಾಗ್ಬೋದು, ಅಜಯರಾಗ್ಬೋದು, ಸಂಜನಾ ಅವರಾಗ್ಬೋದು, ಹಾಗೆ ಇವೆಲ್ಲ ಹೊಸ ಒಂದು ಮೊದಲನೇ ಕಾಂಬಿನೇಷನ್ ನಮಗಿದು. ಹಾಗಾಗಿ ಇದು ತುಂಬ ಚೊಚ್ಚಲವಾಗಿದೆ, ತುಂಬ ಒಂಥರ ಹೊಸತನ ಇದೆ ಈ ಸಿನಿಮಾದಲ್ಲಿ. ಯಾಕಂದರೆ ನೀವು ಎಷ್ಟೋ ಗ್ರಾಮೀಣ ಹಿನ್ನೆಲೆ ಚಿತ್ರಗಳು, ಹಾಸ್ಯ ಚಿತ್ರಗಳೆಲ್ಲ ಹಿಂದೆ ತುಂಬ ಬಂದಿದ್ದಾವೆ, ಇವೆಲ್ಲದಕ್ಕಿಂತ ಭಾಳ ಭಿನ್ನವಾಗಿದೆ. ಒಂದು ಸೀನಲ್ಲೂ ಸಹ ಬೋರಿಲ್ಲ, ತುಂಬ ನಿರೀಕ್ಷೆ ಇಟ್ಕೊಂಡು ಸಿನಿಮಾಗೆ ಬನ್ನಿ ಅಂತೇಳಿ ನಾನು ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಿಮ್ಮ ನಿರೀಕ್ಷೆ ಹುಸಿ ಆಗೋಲ್ಲ. ಸುಮಾರು ಒಂದು 2 ಗಂಟೆ 20 ನಿಮಿಷ ಇದೆ. ಅದಾದಮೇಲೆ ಆಮೇಲೆ ಸಂಗೀತ ಶ್ರೀಧರ್ ಸಂಬ್ರಹ್ಮ ಅವರ ಅದ್ಭುತ ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳಿದ್ದಾವೆ ಇದರೊಳಗೆ. ಹಾಗಾಗಿ ಇದರೊಳಗೆ ಒಂದು ವಿಶೇಷವಾಗಿದೆ. ಒಂದು ಹಾಡು ಇವಾಗ ಈಗ ಬಿಡುಗಡೆ ಆಗ್ತಾ ಇದೆ, ಒಂದು ಎಣ್ಣೆ ಸಾಂಗ್ ಅಂತ ಅನ್ನೋದು ಇತ್ತೀಚೆಗೆ ಎಲ್ಲ ಪಾಪ್ಯುಲರ್ ಆಗಿದ್ದಾವೆ ಅವೆಲ್ಲ. ನಮ್ಮದೀಗ ಕನ್ನಡ ಚಿತ್ರರಂಗದ ದಿಗ್ಗಜ ಡೈರೆಕ್ಟರ್ಗಳನ್ನೆಲ್ಲ ನಾವು ಅದರಲ್ಲಿ ಆ್ಯಕ್ಟ್ ಮಾಡಿಸಿದ್ದೀವಿ, ಆ ಹಾಡಿನಲ್ಲಿ ಬಂದು ಹೋಗ್ತಾರೆ ದೊಡ್ಡ ದೊಡ್ಡ ಡೈರೆಕ್ಟ್ಗಳು. ಅದು ಹಾಗಾಗಿ ಇದೊಂಥ ವಿಶೇಷತೆಯಲ್ಲಿ ಮೂಡಿ ಬಂದಿದೆ, ನಿರೀಕ್ಷೆಗೂ ಮೀರಿ ಚೆನ್ನಾಗಿ ಬಂದಿದೆ ಸರ್. ಒಳ್ಳೆ ಕಲರ್ಫುಲ್ ಆಗಿದೆ ಮಾತ್ರ. ಶೋಕಿವಾಲ ಎಲ್ಲ ನಮ್ಮ ಮಂಡ್ಯ ಶೈಲಿಯ ಚಿತ್ರ ಇದಾಗಿದೆ, ತುಂಬ ಚೆನ್ನಾಗಿದೆ ಸರ್. ಇಲ್ಲ ಇಲ್ಲ, ಜೆಂಟ್ಲ್ಮನ್, ವೆರಿ ಡೀಸೆಂಟು ನಾಯಕ ನಟರು ನಮ್ಮ ಅಜಯ್ರವರು. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಖುಷಿ ಆಗುತ್ತೆ. ಸಾಧು ಅಂದರೆ ಮಿತಿಭಾಷಿಗಳವರು, ತುಂಬ ಡೀಸೆಂಟು, ಏನು ಮಾತು ಕೃತಿ ಎಲ್ಲ ಒಂದೇ ರೀತಿಯಲ್ಲಿ ಇರೋವಂಥವ್ರು. ನಮಗೆ ಯಾವ ರೀತಿಯಲ್ಲಿ ನಾವು ಅವ್ರನ್ನ ಕೇಳ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಯಾವುದೂ ಇಲ್ಲ, ತುಂಬ ಇವನ್ ಪ್ರಮೋಷನಲ್ಲೂ ಕೂಡ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಅವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಮೇಲೆ. ಹಾಗಾಗಿ ನನಗಂತೂ ಖುಷಿ ಇದೆ. ಜೊತೆಗೆ ಮತ್ತೊಂದು ಸಿನಿಮಾ ಅವ್ರ ಜೊತೆಯಲ್ಲಿದೆ. ಈಗ ಇದಾದ ಮೇಲೆ ಈ ನಮ್ಮ ಶೋಕಿವಾಲದ ಯಶಸ್ಸಿಗೆ ಮತ್ತೆ ನಾವೇ ಮೋಸ್ಟ್ಲಿ ಕ್ಲೈಮ್ ಮಾಡೋಂಗಿದ್ದೀವಿ. ಮತ್ತೊಂದು ಸಿನಿಮಾ ಘೋಷಣೆ ಅತಿ ಶೀಘ್ರದಲ್ಲೇ ಅಜಯ್ರವ್ರ ಜೊತೆ ನಾವು ಘೋಷಣೆ ಮಾಡೋರಿದ್ದೀವಿ. 2 ಕಾಲ್ ಶೀಟ್ ಇದೆ ಅವ್ರ ಜೊತೆ. ಹಾಂ ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಆಮೇಲೆ ಮುಂದೆ ಸ್ವಲ್ಪ ಹಾಂ, ನಾನು ಸಮಸ್ತ ನಮ್ಮ ರಾಜ್ಯಾದ್ಯಂತ, ನಾಡಿನಾದ್ಯಂತ, ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರು ಕೂಡ ನಾನು ಮತ್ತೊಮ್ಮೆ ನಾನು ತಮ್ಮಲ್ಲಿ ಏನು ವಿನಮ್ರತೆಯನ್ನು ಕೇಳ್ಕೊತಾ ಇದ್ದೀನಿ ಅಂದರೆ, ತಾವು ಹಿಂದೆ ಹೇಗೆ ಚಮಕು, ಅಯೋಗ್ಯ, ಬೀರ್ಬಲ್, ಗೋವಿಂದ ಬ್ರಹ್ಮಾಸ್ತ್ರ ಇವೆಲ್ಲ ಅದ್ಭುತ ಯಶಸ್ಸನ್ನು ಕೊಟ್ಟಿದ್ದೀರಿ, ಯಾಕೆಂತಂದರೆ ನಿಮ್ಮ ಮನಸ್ಸನ್ನು ತಣಿಸಿ ಯಶಸ್ಸನ್ನು ನಾವು ಗಳಿಸಿರೋದ್ರಿಂದ ತಾವು ಆಶೀರ್ವಾದ ಮಾಡಿದ್ದೀರಿ. ಹಾಗಾಗಿ ಅದೇ ಮುಂದುವರೆದ ಭಾಗವಾಗಿ ಶೋಕಿವಾಲ ಕೂಡ ನೀವು
ಏನು ಯಾವ ರೀತಿಯಾದಂಥ ಮನರಂಜನೆಯ ಒಂದು ಬಹುದೊಡ್ಡ ಮಟ್ಟದ ಹಾಸ್ಯ ಮನರಂಜನೆ ಹಾಡು ಚಿತ್ರೀಕರಣ ಆ ಒಂದು ನೈಜತೆ ಎಲ್ಲವೂ ಇದೆ. ತುಂಬ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಬನ್ನಿ, ಕನ್ನಡ ಚಿತ್ರವನ್ನು ಯಶಸ್ವಿಗೊಳಿಸಿ. ಯಾಕಂದರೆ ಸಂಪೂರ್ಣ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಕನ್ನಡ ಶೈಲಿಯ ಒಂದು ಪೂರ್ಣ ಗ್ರಾಮೀಣ ಶೈಲಿಯ ಚಿತ್ರ ಇದು ಈ ಶೋಕಿವಾಲ ಆಗಿದೆ. ನೀವು ತುಂಬ ನಿರೀಕ್ಷೆ ಇಟ್ಕೊಂಡೇ ಬನ್ನಿ, ನಿಮ್ಮ ನಿರೀಕ್ಷೆ ಹುಸಿ ಆಗೋಲ್ಲ. ಆದರೆ ಎಲ್ಲರ ಕುಟುಂಬ ಪರಿವಾರ ಸಮೇತ ದಯಮಾಡಿ ಈ ತಿಂಗಳ 29th ಏಪ್ರಿಲ್ 29 ಇವತ್ತಿಗೆ ಇನ್ನೊಂದು ಎಲ್ಲ ಹತ್ತಿರ ಬಂದುಬಿಟ್ಟಿದೆ. ಒಂದು 15 ದಿವಸನೂ ಇಲ್ಲ, ಒಂದು 12-13 ಹತ್ತಿರ ಬಂದುಬಿಟ್ಟಿದೆ. ಹಾಗಾಗಿ ಈ KGF ರಿಲೀಸ್ ಆಗಲಿ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಇದಾಗಿ 2 ವಾರ ಕರೆಕ್ಟಾಗಿ ನಮ್ಮದು ಶೋಕಿವಾಲ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಪ್ರತಿಯೊಂದು ABC ಸೆಂಟ್ರು ಗ್ರಾಮೀಣದ ಪ್ರತಿ ಸಿ ಸೆಂಟ್ರಿಗೂ ಸಹ ಸುಮಾರು ಒಂದು 200 ಚಿತ್ರಮಂದಿರಿಗೂ ಹೆಚ್ಚು ರಿಲೀಸ್ ಆಗ್ತಾಯಿದೆ. ತಾವು ದಯಮಾಡಿ ಕುಟುಂಬ ಪರಿವಾರ ಸಮೇತ ಬಂದು ಈ ಕನ್ನಡ ಚಿತ್ರವನ್ನು ಯಶಸ್ವಿಗೊಳಿಸಬೇಕು. ನಮ್ಮದೆಲ್ಲ ಶೋಕಿವಾಲ ಚಿತ್ರದ ಹಾಡುಗಳು, ಟೀಸರು, ಟ್ರೈಲರ್ ಎಲ್ಲ ನಮ್ಮದೇ ಯೂಟ್ಯೂಬ್ ಚಾನಲ್ ಕ್ರಿಸ್ಟಲ್ ಮ್ಯೂಸಿಕ್ಕು, ಅದರಲ್ಲೆಲ್ಲ ಕೂಡ ಅಪ್ಲೋಡ್ ಆಗಿದೆ. ಮಿಲಿಯನ್ಸ್ ಕಟ್ಟಲೆ ನೀವು ಅದು ದಾಖಲೆ ಮಾಡಿದ್ದೀರಿ, ಯಶಸ್ಸನ್ನು ಕೊಟ್ಟಿದ್ದೀರಿ. ತಾವು ದಯಮಾಡಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ಟಲ್ ಮ್ಯೂಸಿಕ್ನ. ನೀವೆಲ್ಲ ಕೂಡ ನಮ್ಮದೆಲ್ಲ ಕಂಟೆಂಟ್ಸ್ನ ಶೇರ್ ಮಾಡಿ, ಮತ್ತು ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆ ಮೇಲೆ ಯಾವತ್ತೂ ನಿಮ್ಮ ಕೃಪೆ ಆಶೀರ್ವಾದ ನೀವು ಇರಬೇಕು ಅಂತ ಹೇಳಿ ನಾನು ಕೇಳ್ತಾ ನೀವು ಈ ಮಾತನ್ನು ಮುಗಿಸ್ತೀನಿ. ನಿಮ್ಮ ಆಶೀರ್ವಾದನ್ನು ನಾನು ಯಾವತ್ತೂ ಸದಾ ಬಿಡ್ತಾ ಇರತಕ್ಕಂಥವ್ನು ನಾನು. ನೀವು ನಮ್ಮ ಜೊತೆ ಎಲ್ಲಿವರೆಗೂ ನೀವು ನನಗೆ ಆಶೀರ್ವಾದ ಮಾಡ್ತಿರೋ ಅಲ್ಲಿವರೆಗೂ ಚಿತ್ರರಂಗದಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿದ್ದು ನಿಮ್ಗೆ ಎಷ್ಟು ಸಾಧ್ಯನೋ ಗರಿಷ್ಠ ಮಟ್ಟದಲ್ಲಿ ನಿಮ್ಮ ಮನರಂಜನೆಯನ್ನು ನಾನು ಕೊಡೋಕ್ಕೆ ನಾನು ಬದ್ಧವಾಗಿದ್ದೀನಿ. ಅದೇ ರೀತಿಯಲ್ಲಿ ಅಂತೆ ಹೊಸ ಹೊಸ ಚಿತ್ರತಂಡಕ್ಕೆ, ಹೊಸ ಹೊಸ ನಿರ್ದೇಶಕರಿಗೆ, ಹಳ್ಳಿಯಿಂದ ಬಂದಿರತಕ್ಕಂಥ ಅದರೊಳಗಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ನಮ್ಮ ಸಂಸ್ಥೆ ಯಾವತ್ತೂ ನಾವು ಆಶ್ರಯ ತಾಣವಾಗಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ನನಗದು. ಯಾಕಂದರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕಂಥವನು. ಹಾಗಾಗಿ ತಾವು ಕೂಡ ನೀವು ಕೈ ಜೋಡಿಸಿದ್ರೆ ಚಿತ್ರರಂಗಕ್ಕೆ, ಈ ಸಮಾಜಕ್ಕೆ ನಾನು ಒಂದು ಒಳ್ಳೇದು ಮಾಡೋಕ್ಕೆ ನನಗೊಂದು ಅವಕಾಶ ಮಾಡೋಕ್ಕಾಗತ್ತೆ. ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್, ಜೈ ಕರ್ನಾಟಕ. ಮಾತು